ಶ್ರೀ ಗುರುಭ್ಯೋ ನಮಃ. ಸಮಸ್ತ ಜನತೆಗೆ ನಿಮ್ಮ ಆಚಾರ್ಯ ಶ್ರೀ ಗುರು ಪ್ರಕಾಶ್ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನ ನಾವು ಇದೇ ಆಶ್ವೀಜ ಮಾಸದ ಅಮಾವಾಸ್ಯೆಯ ದಿನ ಬರುವಂತಹ ಸೂರ್ಯಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ. ಮತ್ತು ಈ ಗ್ರಹಣ ಸಮಯದಲ್ಲಿ ಏನೇನು ಮಾಡ್ಬೋದು ಅಂತ ಚಿಂತನೆಯನ್ನು ಮಾಡೋದಾದರೆ, ತಮಗೆ ಅನುಕೂಲ ಆದರೆ ಎಲ್ಲಾದರೂ ನದಿ ತೀರದಲ್ಲಿ ಕೂತು ಜಪತಪಾದಿಗಳನ್ನು ಮಾಡೋದ್ರಿಂದ, ಜಪಗಳನ್ನು ಮಾಡೋದ್ರಿಂದ, ಮಂತ್ರಸಿದ್ಧಿಗಳನ್ನು ಮಾಡಿಕೊಳ್ಳೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಫಲ ಸಿಗುತ್ತೆ. ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ಫಲ ಇದೆ. ಏನಂದರೆ, ಈ ಗ್ರಹಣದ ಸಮಯಕ್ಕೋಸ್ಕರನೇ ಕಾಯುವಂಥದ್ದಿದೆ. ಈ ಯಾವುದೇ ಸೂರ್ಯಗ್ರಹಣ ಇರ್ಬೋದು ಅಥವಾ ಚಂದ್ರಗ್ರಹಣ ಇರ್ಬೋದು, ಈ ಸಂದರ್ಭಗಳಲ್ಲಿ ಲೋಹಗಳನ್ನು ಕರಗಿಸಿ ಅದರಿಂದ ಮಾಡಿಕೊಂಡಂತಹ ಉಂಗುರಗಳಿರ್ಬೋದು, ಖಡಗಗಳಿರ್ಬೋದು, ಅಥವಾ ಒಂದು ಕತ್ತಲು ಹಾಕೊಳ್ಳೋ ಡಾಲರ್ ಇರ್ಬೋದು, ಅಥವಾ ಯಾವುದೇ ಒಂದು ಆಭರಣವನ್ನು ತಯಾರು ಮಾಡಿಕೊಂಡು ಅದು ಕೂಡ ಪಂಚಲೋಹಗಳಿಂದ ಮಾಡಿಕೊಂಡ್ರೆ ಅದರಿಂದ ವಿಶೇಷವಾಗಿರ್ತಕ್ಕಂಥ ಫಲಪ್ರಾಪ್ತಿ ಆಗತ್ತೆ ಅಂತೇಳಿ ಚಿಂತನೆಯನ್ನು ಮಾಡತಕ್ಕಂಥ ಇದೆ. ಇದಕ್ಕೆ ನಮಗೆ ತಾಂತ್ರಿಕ ವಿದ್ಯೆಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸ್ತಕ್ಕಂಥ ಇದೆ. ತಾಂತ್ರಿಕರು ಇದನ್ನು ಈ ಗ್ರಹಣ ಸಮಯಕ್ಕೋಸ್ಕರನೇ ಕಾಯುವಂಥದ್ದಿದೆ. ಬಕಪಕ್ಷಿಯ ರೀತಿಯಾಗಿ ಗ್ರಹಣ ಸಮಯಕ್ಕೋಸ್ಕರನೇ ಕಾಯುವಂಥದ್ದಿದೆ. ಸಾಧಕರು ಮಂತ್ರಸಿದ್ಧಿಗಳನ್ನು ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸಮಯಕ್ಕೋಸ್ಕರ ಕಾಯತಕ್ಕಂಥ ಇದೆ. ಅದೇ ರೀತಿಯಾಗಿ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅಂದ್ಕೊಳ್ಳುವಂಥವ್ರು ಈ ಮಾಟ ಮಂತ್ರ, ಬೇರೆಯವರಿಂದ ವಾಮಾಚಾರ ಆಗ್ತಕ್ಕಂಥದ್ದು, ಬೇರೆಯವರಿಂದ ಕೆಡುಕಾಗ್ತಕ್ಕಂಥದ್ದು, ಅಥವಾ ಇನ್ನೊಂದೇನೋ ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಕ್ಕಂಥವ್ರು, ಅಥವಾ ಜನವಶೀಕರಣ ಆಗಬೇಕು ಅಂದ್ಕೊಳ್ಳತಕ್ಕಂಥವ್ರು, ಅಥವಾ ಏನು ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂದ್ಕೊಳ್ಳತಕ್ಕಂಥವ್ರು, ಈ ರೀತಿಯಾಗಿ ಸಾಮಾಜಿಕವಾಗಿ ವಿಶೇಷವಾಗಿ ಬೆಳವಣಿಗೆ ಹೊಂದಬೇಕು ಅಂದ್ಕೊಳ್ತಕ್ಕಂಥವ್ರಿಗೆ ಈ ಗ್ರಹಣ ಸಮಯದಲ್ಲಿ ಪಂಚಲೋಹಗಳಿಂದ ತಯಾರು ಮಾಡಿದಂತಹ ಉಂಗುರ ಆಗಲಿ, ಅಥವಾ ಪಂಚಲೋಹಗಳಿಂದ ತಯಾರು ಮಾಡಿದಂತಹ ಕೈಕಡಗವನ್ನಾಗಲಿ ಧಾರಣೆಯನ್ನು ಮಾಡೋದ್ರಿಂದ ಮಾಡಿಸ್ಕೊಂಡು ಆ ಸಮಯದಲ್ಲಿ ಅದನ್ನು ತಯಾರು ಮಾಡಿಸ್ಬೇಕಾಗತ್ತೆ. ಗ್ರಹಣ ಸಮಯ ಏನಿರುತ್ತೋ ಅದೇ ಸಮಯದಲ್ಲಿ ಲೋಹಗಳನ್ನು ಕರಗಿಸ್ಬೇಕಾಗತ್ತೆ. ಅದನ್ನು ಬೇರೆ ಟೈಮಲ್ಲಿ ಕರಗಿಸಿ ನೀವು ಮಾಡ್ಕೊಳ್ಳೋದ್ರಿಂದ ಪಂಚಲೋಹಗಳ ಧಾರಣೆ ಮಾಡೋದ್ರಿಂದ ಒಂದು ಫಲ ಸಿಗುತ್ತೆ. ಅಷ್ಟು ಬಿಟ್ಟರೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಫಲ, ನಾನು ಈಗ ಹೇಳಿದ್ನಲ್ಲ, ಯಾರೋ ಶತ್ರು ಕಾಟ ಇದೆ, ಅನಾರೋಗ್ಯದ ಸಮಸ್ಯೆ ಇದೆ, ಅಥವಾ ಪದೇ ಪದೇ ನಿಮ್ಮ ಮೇಲೆ ಏನೋ ಬೇರೆ ಶತ್ರುಗಳು ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ, ಅದರಿಂದ ನಿಮ್ಗೆ ರಕ್ಷಣೆ ಬೇಕಾಗಿದೆ, ಅಥವಾ ನಿಮಗೇನೋ ಸಾಮಾಜಿಕವಾಗಿ ಉನ್ನತವಾಗಿರ್ತಕ್ಕಂತಹ ಕೀರ್ತಿ ಬೇಕಾಗಿದೆ, ಅಥವಾ ಯಶಸ್ಸು ಸಿಗಬೇಕಾಗಿದೆ, ಅಥವಾ ಎಲ್ಲರಿಗೂ ಏನಂದರೆ ಸಾಮಾಜಿಕವಾಗಿ ನಾವು ಬೆಳಿಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡ್ಕೋಬೇಕು ಅನ್ನುವಂತಹ ಸಾಮಾಜಿಕವಾಗಿರ್ತಕ್ಕಂತಹ ಆಸೆ ಅಭಿಲಾಷೆಗಳಿರುತ್ತೆ. ಹಾಗಾಗಿ ಅಂಥವರು ಈ ಗ್ರಹಣ ಸಮಯ ಅನ್ನುವಂಥದ್ದು ಅತ್ಯಂತ ಶುಭ ಫಲವಾಗಿರ್ತಕ್ಕಂಥದ್ದು. ಇದೊಂದು ಪರ್ವಕಾಲ ಅಂತೇಳಿ ನಾವು ಚಿಂತನೆಯನ್ನು ಮಾಡ್ಬೋದು, ಅತ್ಯಂತ ಸುಸಮಯ ಅಂತೇಳಿ ಚಿಂತನೆಯನ್ನು ಮಾಡ್ಬೋದು. ಅಂಥವರು ಈ ಗ್ರಹಣದ ಸಮಯದಲ್ಲಿ, ಯಾವ ಗ್ರಹಣ ಸಮಯ 5:03 6:27 ಒಳಗಡೆ ಏನು ಗ್ರಹಣ ಸಮಯ ಇದೆ, ಈ ಸಮಯದಲ್ಲಿ ಪಂಚಲೋಹಗಳನ್ನು, ಶುದ್ಧವಾಗಿರ್ತಕ್ಕಂಥ ಪಂಚಲೋಹಗಳನ್ನು ಕರಗಿಸಿ ಅದನ್ನು ಶಾಸ್ತ್ರೋಕ್ತವಾಗಿ ಕರಗಿಸ್ಬೇಕಾಗತ್ತೆ. ಅದಕ್ಕೊಂದು ಪ್ರಮಾಣ ಇರುತ್ತೆ, ಆ ಪ್ರಮಾಣದಲ್ಲಿ ಲೋಹಗಳನ್ನು ಕರೆಸ್ಕೋಬೇಕಾಗತ್ತೆ. ಹೇಗಂದರೆ ಹಾಗೆಲ್ಲ ಮಾಡೋಂಗಿಲ್ಲ, ಆ ಶಾಸ್ತ್ರದಲ್ಲಿ ಹೇಳಿದ ರೀತಿಯಾಗಿ ಲೋಹಗಳನ್ನು ಕರಗಿಸ್ಕೊಂಡು ಅದರಿಂದ ಒಂದು ಉಂಗುರವಾಗಲಿ ಅಥವಾ ಒಂದು ಕಡಗವನ್ನಾಗಲಿ ಮಾಡಿ ಧಾರಣೆ ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನು ಪಡೀಬೋದು. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮಯಾಚಾರ್ಯ ಬಳಗವು ಕೂಡ ಆ ಗ್ರಹಣದ ಸಮಯದಲ್ಲಿ ಒಂದಷ್ಟು ಜನಕ್ಕೆ ಒಳ್ಳೆಯದಾಗಲಿ ಒಳಿತಾಗಲಿ ಅನ್ನುವಂಥ ಉದ್ದೇಶದಿಂದ ಒಂದಷ್ಟು ಜನ ನಮ್ಮ ಶಿಷ್ಯ ಬಳಗಕ್ಕೆ, ನಮ್ಮ ಜ್ಯೋತಿಷ್ಯ ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಾಗಿ ನಮ್ಮನ್ನು ಫಾಲೋ ಮಾಡ್ತಾ ಇರ್ತಕ್ಕಂಥ ಒಂದಷ್ಟು ಸಾರ್ವಜನಿಕರಿಗೆ ಈ ಸಮಯದಲ್ಲಿ ಪಂಚಲೋಹಗಳನ್ನು ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಅದನ್ನು ಕರಗಿಸಿ ಅದರಿಂದ ಉಂಗುರಗಳನ್ನು ಮಾಡಿಸಿ ಅದನ್ನು ಮತ್ತೆ ಶುದ್ಧಿ ಮಾಡಿ ಅವರ ಹೆಸರಲ್ಲೊಂದು ಪೂಜೆ ಸಂಕಲ್ಪ ಮಾಡಿ ಕಳಿಸ್ಕೊಡುವಂಥ ಒಂದು ಪ್ರತಿ ಗ್ರಹಣದ ಸಮಯದಲ್ಲೂ ನಡೀತಾನೆ ಇರುತ್ತೆ. ಯಾರಿಗೆ ಈ ವಿಶೇಷವಾಗಿರ್ತಕ್ಕಂತಹ ಈ ಗ್ರಹಣದ ಸಮಯದಲ್ಲಿ ಮಾಡಿದಂತಹ ಪಂಚಲೋಹದ, ಶುದ್ಧ ಪಂಚಲೋಹದ ಉಂಗುರಗಳು ಬೇಕಾಗಿದೆಯೋ ಅವರು ಕೆಳಗಡೆ ಕಾಣಿಸ್ತಾ ಇರತಕ್ಕಂತಹ ನಂಬರ್ಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ನಮ್ಮ ಮಯಾಚಾರ್ಯ ಬಳಗದವರು ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಬೆಲೆ ಇರುತ್ತೆ, ಹೇಗೆ ಏನು ಅನ್ನುವಂಥ ಎಲ್ಲ ವಿಷಯವನ್ನು ತಿಳಿಸ್ತಾರೆ. ಅದೇ ರೀತಿಯಾಗಿ ನೀವು ಅದನ್ನು ಬುಕ್ ಮಾಡಿಕೊಂಡು, ಮೊದಲೇ ಅದನ್ನು ಬುಕ್ ಮಾಡಿಕೊಂಡ್ರೆ ಗ್ರಹಣ ಸಮಯದಲ್ಲಿ ಅದನ್ನು ತಯಾರು ಮಾಡಿಸಿ ನಿಮ್ಮ ಹೆಸರಲ್ಲೊಂದು ಪೂಜೆ ಸಂಕಲ್ಪ ಮಾಡಿ ಕೊರಿಯರ್ ಮುಖಾಂತರ ಅದನ್ನು ನಿಮಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಗ್ರಹಣ ಕಾಲದಲ್ಲಿ ಮಾಡತಕ್ಕಂತಹ ಆ ಸಮಯದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಜಪತಪಾದಿಗಳನ್ನು ಮಾಡೋದ್ರಿಂದ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಪಡಿಬೋದು ಅಂತೇಳಿ, ಯಾಕಂದರೆ ಮಂತ್ರಸಿದ್ಧಿಯನ್ನು ಮಾಡಿಕೊಳ್ಳಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಪರ್ವಕಾಲ ಅಂತ ಕೂಡ ಚಿಂತನೆಯನ್ನು ಮಾಡ್ತಕ್ಕಂಥ ಇದೆ. ಹಾಗಾಗಿ ಆ ಮಂತ್ರಸಿದ್ಧಿಯನ್ನು ಮಾಡ್ಕೋಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ಕೋಬೇಕು, ಎಲ್ಲಿ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾನು ಮುಂದಿನ ದಿನಗಳಲ್ಲಿ ಒಂದು ಲೈವ್ ಸೆಕ್ಷನ್ ಮಾಡ್ತೀನಿ.
ಗ್ರಹಣದ ಹತ್ತಿರದಲ್ಲಿ ಅಂದ್ರೆ ಗ್ರಹಣ ಒಂದು ಎರಡು ಮೂರು ದಿನಗಳಿರ್ಬೇಕಾದ್ರೆ ಒಂದು ಲೈವ್ ಸೆಕ್ಷನ್ ಮಾಡ್ತೀನಿ. ಯಾರಿಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಂತ್ರದೀಕ್ಷೆ ಬೇಕಿರುತ್ತೋ ಅಥವಾ ಮಂತ್ರಗಳನ್ನ ಯಾವ ರೀತಿ ಸಾಧನೆ ಸಿದ್ಧಿ ಮಾಡ್ಕೋಬೇಕು ಹೇಗೆ ಏನು ಅಂತ ಆಸಕ್ತಿ ಇರ್ತಕ್ಕಂಥವರು ನಮ್ಮ ವಿಡಿಯೋದಲ್ಲಿ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾತ್ರ ಮಾಡಿ ದಯವಿಟ್ಟು ಯಾರು ಕರೆಗಳನ್ನು ಮಾಡಬೇಡಿ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಗ್ರಹಣ ಇನ್ನೊಂದು ಎರಡು ಮೂರು ದಿನಗಳಿದ್ದಂಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾನು ಒಂದು ಲೈವ್ ಸೆಕ್ಷನ್ ಮಾಡಿ ಅದರಲ್ಲಿ ವೈಯಕ್ತಿಕವಾಗಿ ಹೇಳ್ತೀನಿ, ಸಾರ್ವಜನಿಕವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದಿಲ್ಲ. ತಮ್ಮೆಲ್ಲರಿಗೂ ಕೂಡ ನಾನು ಈಗ ನೀಡಿದಂಥ ಮಾಹಿತಿ ಇಷ್ಟ ಆಗಿದೆ, ಉಪಯುಕ್ತ ಆಗಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇನ್ನೂ ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಮಯ್ಯಾಚಾರ್ಯ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ತಾವು ಆಕ್ಟಿವೇಟ್ ಮಾಡಿಕೊಂಡ್ರೆ ಈ ರೀತಿಯಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡಿ ಆಧ್ಯಾತ್ಮಿಕ ಜ್ಯೋತಿಷ್ಯ ಧಾರ್ಮಿಕ ವಿಚಾರದ ವಿಷಯಗಳನ್ನು ತಾವು ತಿಳ್ಕೋಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ನಮ್ಮ ಫೇಸ್ಬುಕ್ ಪೇಜ್, ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಿ, ಲೈಕ್ ಮಾಡಿ. ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಸ್ವಸ್ತಿ.